ಜಲಾನಯನ ಅಭಿವೃದ್ಧಿ ಇಲಾಖೆ ವತಿಯಿಂದ ವಿಶ್ವ ಬ್ಯಾಂಕ್ ಪುರಸ್ಕೃತ ಯೋಜನೆಗಳು ಜಲಾನಯನ ಉತ್ಕೃಷ್ಟತಾ ಕೇಂದ್ರ ಕೃಷಿ ಉತ್ಪಾದಕರ ಕೇಂದ್ರಗಳ ಏಕರೂಪ ಬ್ರ್ಯಾಂಡಿಂಗ್ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಗಿರಿರಾಜ್ ಸಿಂಗ್ ಬೆಂಗಳೂರಿನ ಜಿಕೆವಿಕೆಯಲ್ಲಿಂದು ಚಾಲನೆ ನೀಡಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸಚಿವರಾದ ಬಿಸಿ ಪಾಟೀಲ್, ಎಸ್ಟಿ ಸೋಮಶೇಖರ್, ಮುನಿರತ್ನ ಮತ್ತಿತರರು ಪಾಲ್ಗೊಂಡರು. ಇದೇ ವೇಳೆ ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯ, ಕೃಷಿ ಸಂಜೀವಿನಿ ವಾಹನಗಳಿಗೆ ಗಣ್ಯರು ಹಸಿರು ನಿಶಾನೆ ತೋರಿದರು. ಸಾಧಕ ರೈತ ಉತ್ಪಾದನಕ ಸಂಸ್ಥೆಗಳನ್ನು ಪುರಸ್ಕರಿಸಲಾಯಿತು. Vegetation and ecosystem services of the country are severely impacted by various forms of degradation witnessed. ಬಳಿಕ ಗಿರಿರಾಜ್ ಸಿಂಗ್ ಜಲಾನಯನ ಯೋಜನೆಗಳ ಅನುಷ್ಠಾನದಲ್ಲಿ ಕರ್ನಾಟಕ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ, ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಬಳಕೆಗೆ ಉತ್ತೇಜನ ಅಗತ್ಯವಾಗಿದೆ, ಕೃಷಿ ಚಟುವಟಿಕೆಗಳಲ್ಲಿ ಪ್ರಯೋಗಶೀಲತೆ ನಾವೀನ್ಯತೆ ಅಳವಡಿಕೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು ಇದಕ್ಕೆ ಪೂರಕವಾಗಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದರು. ಪಶುಸಂಗೋಪನೆ, ತೋಟಗಾರಿಕೆ ಮತ್ತು ಜಲಾನಯನ ಅಭಿವೃದ್ಧಿಯಲ್ಲಿ ತಾಂತ್ರಿಕತೆಗೆ ಒತ್ತು ನೀಡಿ ಶ್ರೇಷ್ಠತಾ ಸಂಸ್ಥೆಯನ್ನು ಸ್ಥಾಪಿಸುವ ಉದ್ದೇಶವಿದೆ ಎಂದರು. बच्चों के साथ इंटरेक्शन था, मैंने पूछा कि क्या करोगे, सबने आईएएस बनने के लिए हाथ उठाया. मैंने पूछा कि एग्रीकल्चर साइंटिस्ट और लाइव स्टॉक साइंटिस्ट कौन बनोगे, 15 बच्चे हाथ उठाया. मैंने पूछा 7 दिन तुम रहे क्या खाए, उसने सारे कहा भेज नॉन भेज. मैंने कहा कोई बच्चा बताए सॉफ्टवेयर का चिप्स खा के एक दिन कोई रह सकता है, कोई नहीं कहा. मैंने आज भी इस मंच से कह रहा हूं, देश को विज्ञान के मल्टी डायमेंशन में विज्ञान चाहिए, एग्रीकल्चर में भी विज्ञान चाहिए और सॉफ्टवेयर भी चाहिए. आज युवाओं को गांव की ओर विज्ञान के साथ आने की जरूरत है. आज हमने पीएलआई एग्रीकल्चर में भी लाने का काम किया है नरेंद्र मोदी ने एनिमल हस्बेंड्री में भी प्रोटेक्शन लिंक इंसेंटिव लाने का काम किया है. मुख्यमंत्री ಶೋಭಾ ಕರಂದ್ಲಾಜೆ, ದೇಶದಲ್ಲಿ ರೈತರ ಸರ್ವಾಂಗೀಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ. ಆಹಾರ ಉತ್ಪಾದನೆಯಲ್ಲಿ ದೇಶ ಸ್ವಾವಲಂಬಿಯಾಗಿದೆ. ಪ್ರಸ್ತುತ ಕೃಷಿ ಉತ್ಪನ್ನಗಳ ರಫ್ತು ದ್ವಿಗುಣಗೊಳಿಸಲು ಅಗತ್ಯ ಕಾರ್ಯಯೋಜನೆ ರೂಪಿಸಲಾಗುವುದು, ಯುವಜನತೆ ಕೃಷಿಯಲ್ಲಿ ಹೆಚ್ಚು ತೊಡಗಿಕೊಳ್ಳುವಂತೆ ಪ್ರೇರೇಪಿಸುವುದು ಅಗತ್ಯ. ನಮ್ಗೆ ರೈತರಿಗೆ ಅನುಭವ ಇದೆ, ನಮ್ಮ ಊರಲ್ಲಿ ಮೊದಲು ನಮ್ಮ ಕೆರೆ ಹೇಗಿತ್ತು, ನಮ್ಮ ಹಳ್ಳ ಎಷ್ಟು ಹರಿತಿತ್ತು, ಇವತ್ತೆಷ್ಟಿದೆ, ನಮ್ಮ ಬೋರ್ವೆಲ್ ಅಲ್ಲಿ ಹಿಂದೆ ಎಷ್ಟೋ ಫೀಟಲ್ಲಿ ನೀರು ಸಿಗ್ತಾ ಇತ್ತು, ಇವತ್ತು ಎಷ್ಟು ಫೀಟಿಗೆ ಅದು ಆಳಕ್ಕೆ ಹೋಗಿದೆ, ಇದೆಲ್ಲ ಸ್ವಂತ ಅನುಭವ ನಮ್ಮೆಲ್ಲರಿಗೂ ಇದೆ. ಕೋಲಾರ ಚಿಕ್ಕಬಳ್ಳಾಪುರದಂತ ನಮ್ಗೆ ಹತ್ತಿರದ ಜಿಲ್ಲೆಗಳಲ್ಲಿ 500 ಫೀಟ್ಗಿಂತ ಕಡಿಮೆ ಯಾವುದೇ ಬೋರ್ವೆಲ್ ಅಲ್ಲಿ ನೀರು ಸಿಗಲ್ಲ, ಕೆಲವರು 1000 ಫೀಟ್ ಅಲ್ಲಿ ಹೋಗ್ತಾರೆ. 1000 ಫೀಟ್ಗಿಂತ ಮೇಲೆ ಬೋರ್ವೆಲ್ ತೆಗೆದ್ರೆ ಅದರಲ್ಲಿ ಶುದ್ಧವಾದಂತ ನೀರು ಸಿಗಲ್ಲ, ಅದರಲ್ಲಿ ಆರ್ಸೆನಿಕ್ ಅಥವಾ ಫ್ಲೋರೈಡ್ ಇರುವಂತ ನೀರು ಸಿಗುತ್ತೆ ಅನ್ನುವಂಥದ್ದು ಕೂಡ ನಮ್ಮೆಲ್ಲರಿಗೂ ಗೊತ್ತಿರುವಂತ ಸತ್ಯ. ಕೃಷಿ ವಿಶ್ವವಿದ್ಯಾಲಯದ ಪಾತ್ರ ಬಹಳ ಮುಖ್ಯ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ವಿಶ್ವಬ್ಯಾಂಕ್ ನೆರವಿನ ರಾಷ್ಟ್ರಮಟ್ಟದ ಪುರಸ್ಕೃತ ಯೋಜನೆ ರೈತರ ಅಭಿವೃದ್ಧಿಗೆ ಪೂರಕವಾಗಿದೆ. ರೈತರ ಬದುಕಿಗೆ ಸ್ಥಿರತೆಯನ್ನು ನೀಡಲು ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ. ಕೃಷಿ ವಿಶ್ವವಿದ್ಯಾಲಯಗಳು ಲಾಭದಾಯಕ ಕೃಷಿಗೆ ಅಗತ್ಯವಿರುವ ವಿಜ್ಞಾನ ತಂತ್ರಜ್ಞಾನದ ನೆರವು ನೀಡಬೇಕು ಎಂದು ತಿಳಿಸಿದರು. ಕ್ಯಾಂಪಸ್ ಆಧಾರಿತವಾದಂತಹ ಸಂಶೋಧನೆಯನ್ನು ಬಿಟ್ಟು ಫೀಲ್ಡ್ ಆಧಾರಿತವಾಗಿ ರೈತರ ಭೂಮಿ ಆಧಾರಿತವಾದಂತಹ ಸಂಶೋಧನೆಯನ್ನು ಮಾಡಕ್ಕೆ ಕಲಿತೀವಿ. ಮತ್ತೆ ನಿರಂತರವಾಗಿ ರೈತರ ಸಂಪರ್ಕದಲ್ಲಿರಬೇಕು ನಾವು. ರೈತರಿಗೆ ಏನ್ ಬೇಕು ಏನಿಲ್ಲ, ಈ ಹೊಸ ತಳಿಯಲ್ಲಿ ಏನಾಗಿದೆ, ಒಳ್ಳೇದಾಗಿದೆ ವ್ಯತ್ಯಾಸ ಆಗಿದೆ, ಹೊಸ ಹೊಸ ರೋಗಗಳು ಬರ್ತಾ ಇದ್ದಾವೆ,
ಏನಾದರೂ ರೋಗ ಬಂದು ರೈತರು ನಮ್ಮ ಹತ್ರ ಬಂದಾಗ ನಾವು ನಿಮ್ಗೆ ಹೇಳ್ಬೇಕು ನೋಡ್ರಿ ಹೋಗಿ ನೋಡ್ಕೊಂಡ್ ಬರ್ರಿ ಅದನ್ನ ಅದಲ್ಲ ಪದ್ಧತಿ ಯಾವ ಗೊಬ್ಬರವನ್ನು ಹಾಕಿದ್ರೆ ಯಾವ ರೋಗಕ್ಕೆ ಈಡಾಗುತ್ತೆ ಯಾವ ಔಷಧಿಯನ್ನು ಸಿಂಪಡಿಸಿದ್ರೆ ಹೊಸ ರೋಗ ಯಾವ್ದು ಬರ್ತದೆ ಹೊಸ ಕೀಟಗಳು ಯಾವ ಬಾಧೆ ಕೊಡ್ತವೆ ಇಷ್ಟು ವರ್ಷ ಆಯ್ತಲ್ಲ ಒಂದು ಡಾಕ್ಯುಮೆಂಟರಿ ಮಾಡಿ ಅದಕ್ಕೆ ರಿಜಿಸ್ಟರ್ ಮೇಂಟೈನ್ ಮಾಡಿ ಈ ವಲೆ ಆಧಾರಿತವಾಗಿ ಮಾಡಿದ್ರೆ ಇವೆಲ್ಲವೂ ಕೂಡ ಮಾಡಕ್ಕೆ ಸಾಧ್ಯ ಇದೆ ನೀವು ಕ್ರಾಪ್ ಆಧಾರಿತವಾಗಿ ಜಿಲ್ಲೆ ಆಧಾರಿತವಾಗಿ ಮಾಡಿದ್ರೆ ಆಗೋದಿಲ್ಲ ಅದರಿಂದ ಕೃಷಿ ವಿಶ್ವವಿದ್ಯಾಲಯದ ಪಾತ್ರ ಬಹಳ ಮುಖ್ಯ ಇದೆ ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ಇನ್ನೂ ಬಹಳ ಜನ ಇದ್ದಾರೆ ಇನ್ನೊಂದ್ಸತಿ ಹೇಳ್ತೀನಿ ನಿಮ್ಮಷ್ಟೇ ಕರೆದಾಗ ಹೇಳ್ತೀನಿ